ಚಾರ್ಮಾಡಿಯಲ್ಲಿ ಅತಿ ದೊಡ್ಡ ಕಾಳಿಂಗ ಸರ್ಪ ಪತ್ತೆ. ಚಿಕ್ಕ ಕಾಳಿಂಗ ಸರ್ಪವನ್ನೇ ಈಗ ದೊಡ್ಡ ಕಾಳಿಂಗ ಸರ್ಪ ನುಂಗಿ ಹಾಕಿದೆ. ಕಲ್ಲಡ್ಕದ ಅಫೀಜ್ ಎಂಬವರ ಮನೆಯಲ್ಲಿ ಕಾಳಿಂಗ ಪತ್ತೆ ಆಗಿರುವಂತದ್ದು. ಚಾರ್ಮಾಡಿಯಲ್ಲಿರುವಂತಹ ಕಲ್ಲಡ್ಕದಲ್ಲಿ ಘಟನೆ ನಡೆದಿದೆ. ಗದ್ದೆಯಲ್ಲಿ ಎರಡು ಕಾಳಿಂಗ ಸರ್ಪಗಳು ಕಿತ್ತಾಟವನ್ನ ಮಾಡಿವೆ. ಕಿತ್ತಾಟದ ಬಳಿಕ ಚಿಕ್ಕ ಕಾಳಿಂಗ ಸರ್ಪವನ್ನ ಈಗ ದೊಡ್ಡ ಕಾಳಿಂಗ ಎಂದು ಹೇಳ್ತಾ ಇದ್ವಿ ಅದು ನುಂಗಿ ಹಾಕಿದೆ. ದೊಡ್ಡ ಕಾಳಿಂಗವನ್ನ ಯಶಸ್ವಿಯಾಗಿ ಈಗ ಉರಗ ತಜ್ಞರು ಹಿಡಿದಿದ್ದಾರೆ. ಕಾಳಿಂಗ ಸರ್ಪ ಗದ್ದೆಯಿಂದ ಹೊರಬಂದ ಬಳಿಕ ಈ ಕಾರ್ಯಾಚರಣೆ ಮಾಡಲಾಗಿದೆ. ಕಾಳಿಂಗ ಸರ್ಪವನ್ನ ಹಿಡಿದು ಚಾರ್ಮಾಡಿ ಕಾಡಿಗೆ ಉರಗ ತಜ್ಞರು ಬಿಟ್ಟಿದ್ದಾರೆ. ಚಾರ್ಮಾಡಿಯಲ್ಲಿ ಅತಿ ದೊಡ್ಡ ಕಾಳಿಂಗ ಸರ್ಪ ಪತ್ತೆಯಾಗಿರೋ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅಂದ್ರೆ ಚಾರ್ಮಾಡಿಯಲ್ಲಿ ಬೃಹದಾಕಾರದ ಕಾಳಿಂಗ ಸರ್ಪ ಈಗ ಪತ್ತೆಯಾಗಿರುವಂತಹ ಘಟನೆ ನಡೆದಿದೆ. ಚಾರ್ಮಾಡಿ ಗ್ರಾಮದ ಕಲ್ಲಡ್ಕದ ಅಪೀಸ್ ಅನ್ನುವರ ಮನೆಯ ಬಳಿ ಬೃಹದಾಕಾರದ ಕಾಳಿಂಗ ಸರ್ಪ ಪತ್ತೆಯಾಗಿತ್ತು. ಕೂಡಲೇ ಈ ಬಗ್ಗೆ ಮನೆ ಮಾಲೀಕ ಏನು ಮಾಡ್ತಾರೆ, ಅಪೀಸ್ ಅವರು ಉರಗ ತಜ್ಞ ಅನಿಲ್ ಅಂತ ಇದ್ದಾರೆ, ಅವರಿಗೆ ಕರೆಯನ್ನು ಮಾಡಿ ಮಾಹಿತಿಯನ್ನು ಕೊಡ್ತಾರೆ. ಆ ಸಂದರ್ಭ ತಕ್ಷಣ ಅನಿಲ್ ಅವರು ಅಲ್ಲಿಗೆ ಧಾವಿಸಿ ಬರ್ತಾರೆ. ಕಾಳಿಂಗ ಸರ್ಪವನ್ನು ಸೆರೆ ಹಿಡಿದು ಚಾರ್ಮಾಡಿ ಘಟನೆ ಕಾಡಿಗೆ ಬಿಡ್ತಾರೆ. ಈಗ ಈ ದೃಶ್ಯ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅಂದರೆ ಈಗ ಮರಿಕಾಳಿಂಗವನ್ನು ತಿಂದು ತೇಗಿದ್ದ ಬೃಹತ್ ಕಾಳಿಂಗ ಸರ್ಪ ಅಂತ ಹೇಳಿ ಎಲ್ಲ ಕಡೆ ಕೂಡ ವೈರಲ್ ಆಗ್ತಾ ಇದೆ. ಈಗ ಅಪೀಸ್ ಅವರ ಮನೆಯ ಹತ್ತಿರ ಇದ್ದಂತಹ ಈ ದೊಡ್ಡ ಕಾಳಿಂಗ ಸಣ್ಣ ಕಾಳಿಂಗ ಸರ್ಪವನ್ನು ತಿಂದಿರುವಂಥದ್ದು, ಅಂದರೆ ಕಾಳಿಂಗವನ್ನೇ ತಿಂದಿರುವಂಥದ್ದು. ಈಗ ಬೇರೆ ಒಂದು ಹಾವುಗಳನ್ನು ಭಕ್ಷಣೆ ಮಾಡುವಂಥದ್ದನ್ನು ನಾವು ಕೇಳಿರ್ತೇವೆ, ಆದರೆ ಇಲ್ಲಿ ಕಾಳಿಂಗವನ್ನೇ ತಿಂದಿರುವಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅಪೀಸ್ ಅನ್ನೋರ ಮನೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ತಿಂದ ನಂತರ ದೊಡ್ಡ ಕಾಳಿಂಗ ಗದ್ದೆಗೆ ಹೋಗಿದೆ. ಗದ್ದೆಯಿಂದ ವಾಪಸ್ ಹಾಕುವ ವೇಳೆ ಕಾಳಿಂಗ ಸರ್ಪವನ್ನು ಅನಿಲ್ ಅವರು ಹಿಡಿದಿದ್ದಾರೆ. ಈಗ ಏನು ಇದೆ, ಈಗ ಕಾಳಿಂಗ ಅಂತೇಳಿದ್ರೆ ಎಲ್ಲರಿಗೂ ಕೂಡ ಭಯ ಇರುತ್ತೆ. ವಿಷ ಇರುವಂತಹ ಒಂದು ಹಾವು ಎಲ್ಲಾದರೂ ಕಚ್ಚಿದರೆ ಅಥವಾ ಏನಾದರೂ ಮಕ್ಕಳೆಲ್ಲ ಇರ್ತಾರೆ ಅವ್ರಿಗೇನಾದರೂ ಅಪಾಯ ಉಂಟು ಮಾಡಿದರೆ ಜೀವಕ್ಕೆ ಹಾನಿಯಾಗುತ್ತೆ. ಸೊ ಇಂಥ ಒಂದು ಘಟನೆಯಿಂದ ಈಗ ಇಲ್ಲಿಯ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಂದರೆ ಕಾಳಿಂಗವ ಸರ್ಪವನ್ನು ಹಿಡಿದಾಗಿದೆಯಲ್ಲ, ಹಾಗಾಗಿ ಈಗ ನೆಮ್ಮದಿಯ ನಿಟ್ಟುಸನ್ನು ಅಲ್ಲಿಯ ಜನತೆ ಬಿಟ್ಟಿರುವಂಥದ್ದು, ಜೊತೆಗೆ ಆ ಮನೆಯವರು ಕೂಡ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಮಕ್ಕಳು ಎಲ್ಲ ಓಡಾಡುವಂಥದ್ದು, ಮಹಿಳೆಯರೆಲ್ಲ ಓಡಾಡ್ತಾ ಇರ್ತಾರೆ, ಎಲ್ಲಾದರೂ ಒಂದು ವೇಳೆ ತುಳಿದು ಏನಾದರೂ ಅನಾಹುತ ಆದರೆ ಜೀವಹಾನಿ ಆದರೆ ಏನು ಅನ್ನುವ ಕಾರಣಕ್ಕೆ ಈಗ ಅಲ್ಲಿ ಭಯ ಇತ್ತು. ಅಂದರೆ ಈಗ ಅಫೀಸ್ ಅವ್ರು ಏನು ಮಾಡ್ತಾರೆ, ಹಾವು ಕಂಡು ಬಂದಂಥ ಸಂದರ್ಭದಲ್ಲಿ ತಕ್ಷಣವೇ ಉರಗ ತಜ್ಞರಿಗೆ ಕರೆಯನ್ನು ಮಾಡ್ತಾರೆ. ಈ ಸಂದರ್ಭ ಉರಗ ತಜ್ಞ ಏನು ಮಾಡ್ತಾರೆ, ಉರಗ ತಜ್ಞ ಅನಿಲ್ ಅವರು ಅಲ್ಲಿಗೆ ಬರ್ತಾರೆ. ಅಂದರೆ ಎಷ್ಟಾದರೂ ಕೂಡ ವಿಷಯುಕ್ತ ಒಂದು ಹಾವು ಏನಾದರೂ ಕಚ್ಚಿ ಅಥವಾ ಜೀವಹಾನಿ ಆದರೆ ಏನೊಂದು ಕಾರಣಕ್ಕೆ ಅಲ್ಲಿ ಬರ್ತಾರೆ, ಜೊತೆಗೆ ಭಯ ಕೂಡ ಇರುತ್ತೆ. ಅಂದರೆ ಜೊತೆಗೆ ಇಲ್ಲಿ ವಿಡಿಯೋ ಕೂಡ ಬರಲಾಗ್ತಾ ಇದೆ. ಅಂದರೆ ಮರಿಕಾಳಿಂಗ ಸರ್ಪವನ್ನು ತಿಂದು ತೆಗೆದ ಬೃಹತ್ ಕಾಳಿಂಗ ಸರ್ಪ ಅಂತೇಳಿ, ಅಂದರೆ ಅದರ ಜಾತಿಯ ಹಾವನ್ನೇ ಅದೇ ನುಂಗಿರುವಂಥದ್ದು. ಇಲ್ಲಿ ಈಗ ಈ ದೃಶ್ಯ ಕೂಡ ವೈರಲ್ ಆಗ್ತಾ ಇದೆ, ತುಂಬ ವ್ಯೂಸ್ಗಳು ಕೂಡ ಆಗಿದೆ ಈ ಒಂದು ದೃಶ್ಯ ವೈರಲ್ ಆಗುವಂಥ ಸಂದರ್ಭದಲ್ಲಿ. ಹಾಗಾಗಿ ಒಂದು ಚಾರ್ಮಾಡಿಯಲ್ಲಿ ನಡೆದಿರುವಂಥದ್ದು, ಚಾರ್ಮಾಡಿಯಲ್ಲಿ ಬೃಹದಕರದ ಕಾಳಿಂಗ ಸರ್ಪ ಈಗ ಪತ್ತೆಯಾಗಿತ್ತು. ಪತ್ತೆಯಾದಂತಹ ಒಂದು ಕಾಳಿಂಗವನ್ನು ರಕ್ಷಣೆ ಮಾಡಿ ಕಾಡಿಗೆ ಬಿಡಲಾಗಿದೆ. ಉರಗ ತಜ್ಞ ಅನಿಲ್ ಅವರು ಏನು ರಕ್ಷಣೆಯನ್ನು ಮಾಡಿರುವಂಥದ್ದು ಈ ಕಾಳಿಂಗವನ್ನು ಚಾರ್ಮಾಡಿ ಘಾಟ್ನ ಕಾಡಿಗೆ ಬಿಟ್ಟಿದ್ದಾರೆ. ಈಗ ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಕಡೆ ಕೂಡ ವೈರಲ್ ಆಗ್ತಾ ಇದೆ. ಅಂದರೆ ಮರಿ ಕಾಳಿಂಗನ್ನು ತಿಂದು ತೇಗಿದಂಥ ಬೃಹತ್ ಕಾಳಿಂಗ ಸರ್ಪ ಅಂತೇಳಿ, ಈ ಅಪೀಸ್ ಅವರ ಮನೆಯ ಹತ್ತಿರ ದೊಡ್ಡ ಕಾಳಿಂಗ ಸಣ್ಣ ಕಾಳಿಂಗ ಸರ್ಪವನ್ನು ತಿಂದು ತೇಗಿರುವಂಥದ್ದು, ಈ ಒಂದು ಹಾವು ಏನಿದೆ ಗದ್ದೆಯಿಂದ ಹೊರಕ್ಕೆ ಬಂದಂಥ ಸಂದರ್ಭದಲ್ಲೇ ಉರಗ ತಜ್ಞ ಅನಿಲ್ ಅವರು ರಕ್ಷಣೆ ಮಾಡಿ ಕಾಡಿಗೆ ಬಿಡ್ತಾರೆ. ಈಗ ಹಾವು ಅಲ್ಲಿ ಇಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಅಂದರೆ ಕಾಳಿಂಗ ಸರ್ಪ ಗೊತ್ತಿದೆ, ಬೃಹದಾಕಾರ ಇರುತ್ತೆ, ಕಾಳಿಂಗ ಸರ್ಪ ಯಾವ ರೀತಿ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಈ ಕಾಳಿಂಗ ಸರ್ಪವನ್ನು ಈಗ ರಕ್ಷಣೆ ಮಾಡಿ ಏನು ಚಾರ್ಮಾಡಿನ ಕಾಳಿಗೆ ಬಿಟ್ಟಿದ್ದಾರೆ. ಈಗ ಅಲ್ಲಿಯ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಂದರೆ ಈ ಒಂದು ವಿಡಿಯೋ ಏನಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಕಾಳಿಂಗ ಮರಿಯನ್ನು ತಿಂದು ತೆಗೆದ ಬೃಹದಾಕಾರದ ಕಾಳಿಂಗ ಸರ್ಪ ಅನ್ನೋದರ ಒಂದು ವಿಡಿಯೋದ ಒಂದು ಏನು ಏನಿದೆ ಆ ಒಂದು ಟೈಟಲ್ ಏನಿದೆ ಆ ಮೂಲಕ ಈಗ ಎಲ್ಲ ಕಡೆ ವೈರಲಾಗಿರುವಂಥದ್ದು. ಅಂದರೆ ಚಾರ್ಮಾಡಿ ಗ್ರಾಮದ ಕಲ್ಲಡ್ಕದ ಅಪೀಸ್ ಅನ್ನೋರ ಮನೆಯಲ್ಲಿ ಈ ಬೃಹದಾಕಾರದ ಕಾಳಿಂಗ ಸರ್ಪ ಪತ್ತೆ ಆಗಿತ್ತು. ಆ ಸಂದರ್ಭದಲ್ಲೇ ಏನು ಅಂತೇಳಿದರೆ ಕಾಳಿಂಗ ಸರ್ಪ ಏನಿದೆ, ಬೃಹದಾಕಾರದ ಕಾಳಿಂಗ ಸರ್ಪ ಏನಿದೆ, ಆ ಸರ್ಪ ಮರಿ ಕಾಳಿಂಗವನ್ನು ತಿಂದು ತೇಗಿದೆ. ಈ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ಕೂಡಲೇ ಈ ಸಂದರ್ಭ ಮನೆಯ ಮಾಲೀಕ ಅಫೀಸ್ ಅಂತ ಏನಿದ್ದಾರೆ ಅವರು ಈಗ ಅಂದರೆ ಉರಗ ತಜ್ಞ ಅನಿಲ್ ಅವರಿಗೆ ಕರೆಯನ್ನು ಮಾಡ್ತಾರೆ. ಹೀಗೀಗೆ ಹಾವು ಒಂದಿದೆ, ದೊಡ್ಡ ಕಾಳಿಂಗ ಸರ್ಪ ನಮ್ಮ ಮನೆಯಲ್ಲಿ ಬಂದು ಸೇರಿಕೊಂಡಿದೆ, ಹೇಗಾದರೂ ರಕ್ಷಣೆಯನ್ನು ಮಾಡಿ ನಮಗೆ ಒಂದು
ನೆಮ್ಮದಿಯ ವಾತಾವರಣವನ್ನು ಕಲ್ಪಿಸಿಕೊಡಿ ಅಂತ ಹೇಳಿ ಮನವಿಯನ್ನು ಮಾಡ್ತಾರೆ. ಅವರ ಅನಿಲ್ ಏನು ಮಾಡ್ತಾರೆ, ಅವರ ತಜ್ಞ ಅವರು ಆಫೀಸ್ ಅವರ ಮನವಿಗೆ ತಕ್ಷಣ ಸ್ಪಂದನೆಯನ್ನು ಕೊಡ್ತಾರೆ. ಸ್ಪಂದನೆಯನ್ನು ಕೊಟ್ಟು ಆ ಒಂದು ಹಾವು ಏನಿದೆ ಅಡಗಿಕೊಂಡಿದೆ ಆ ಸ್ಥಳಕ್ಕೆ ಬರುವಂಥ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ದೊಡ್ಡ ಕಾಳಿಂಗ ಸರ್ಪ ಅಲ್ಲ, ದೊಡ್ಡ ಕಾಳಿಂಗ ಸರ್ಪ ಏನು ಮಾಡುತ್ತೆ ಅಂತ ಹೇಳಿದರೆ, ಮಾರಿ ಕಾಳಿಂಗ ಸರ್ಪವನ್ನು ತಿಂದು ತೆಗಿ ಗದ್ದೆ ಒಳಕ್ಕೆ ಹೋಗುತ್ತೆ. ಅದು ಹೋಗಿ ವಾಪಸ್ ಬರುವಂಥ ಸಂದರ್ಭದಲ್ಲೇ ಅಲ್ಲಿ ಅನಿಲ್ ಅವರು ಧಾವಿಸ್ತಾರೆ. ಆ ಹಾವನ್ನು ಏನು ವಾಪಸ್ ಆಗುತ್ತಲ್ಲ, ಈಗ ಹಾವುಗಳನ್ನು ಗೊತ್ತಿದೆ ನಿಂತಲ್ಲೇ ಇರೋದಿಲ್ಲ, ಏನು ಮನುಷ್ಯರಲ್ಲ ಅವುಗಳು, ಮನುಷ್ಯರು ಕೂಡ ಇರೋದಿಲ್ಲ ಬಿಡಿ. ಸೊ ಅಂಥ ಸಂದರ್ಭದಲ್ಲಿ ಈಗ ಹಾವು ಏನು ಮಾಡುತ್ತೆ ಅಂತ ಹೇಳಿದರೆ ಬರುತ್ತೆ ಎಂದು ಅಂದರೆ ಈಗ ಗದ್ದೆಯಿಂದ ಹೊರಕ್ಕೆ ಬರುತ್ತೆ. ಈ ಸಂದರ್ಭವನ್ನು ಕಾಯ್ತಾ ಇರ್ತಾರೆ ರೋಗ ತಜ್ಞ ಅನಿಲ್ ಅವರು. ಅಲ್ಲಿ ಹಾವನ್ನು ಹಿಡಿದು ಅದನ್ನು ಚಾರ್ಮಾಡಿಯ ಕಾಡಿಗೆ ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಚಾರ್ಮಾಡಿಯಲ್ಲಿ ಅತಿ ದೊಡ್ಡ ಕಾಳಿಂಗ ಸರ್ಪ ಪತ್ತೆ ಆಗಿರುವಂಥದ್ದು, ಚಿಕ್ಕ ಕಾಳಿಂಗ ಸರ್ಪವನ್ನೇ ದೊಡ್ಡ ಕಾಳಿಂಗ ಸರ್ಪ ನುಂಗಿ ಹಾಕಿದೆ. ಕಲರ್ಕದ ಅಫೀಸ್ ಅನ್ನುವಂಥ ಅವರ ಮನೆಯಲ್ಲಿ ಈ ಕಾಳಿಂಗ ಪತ್ತೆ ಆಗಿರುವಂಥದ್ದು. ಚಾರ್ಮಾಡಿಯಲ್ಲಿರುವಂತಹ ಇದು ಅಫೀಸ್ ಅವರ ಮನೆ, ಚಾರ್ಮಾಡಿಯ ಕಲರ್ಕದಲ್ಲಿರುವಂಥ ಮನೆ ಇದು. ಅಂದರೆ ಬಹಳಷ್ಟು ಇಲ್ಲಿ ಕಿತ್ತಾಟಗಳು ಆಗಿದೆ. ಈಗ ಮರಿ ಕಾಳಿಂಗ ಸರ್ಪ ಅಂತ ಏನು ಹೇಳ್ತಾ ಇದ್ದೀವಿ ನಾವು, ಆ ಸರ್ಪ ಕೂಡ ಆ ಸರ್ಪದ ಮತ್ತೆಗೆ ದೊಡ್ಡ ಸರ್ಪದ ಜೊತೆಗೆ ಏನು ಕಾಳಿಂಗ ಸರ್ಪ ಅವೆರಡೂ ಕೂಡ ಭಾಳಷ್ಟು ಕಿತ್ತಾಟವನ್ನು ನಡೆಸಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಈಗ ಉರಗ ತಜ್ಞರಾಗಿರುವಂತಹ ಅನಿಲ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ಅನಿಲ್ ಅವರೇ, ಹೇಳಿ ಸರ್. ಯಾವ ರೀತಿ ಕಾರ್ಯಾಚರಣೆ ನಡೆಯಿತು, ಏನಾಗಿತ್ತು, ಯಾಕೆ ಈ ರೀತಿಯ ಒಂದು ಅಂದ್ರೆ ಅದರ ಜಾತಿಯ ಹಾವನ್ನೇ ಅದೇ ನುಂಗುವುದು ಯಾಕೆ ಅಂತ ಹೇಳಿ. ಹಾವುಗಳು ಪ್ರತಿ ಹಾವುಗಳು ಕೂಡ ಅದೇ ಅದೇ ಜಾತಿಯ ಹಾವುಗಳನ್ನು ಬೇರೆ ಜಾತಿಯ ಹಾವುಗಳನ್ನು ಹಿಡಿದು ತಿಂತದೆ. ಹೌದು, ಎಲ್ಲ ಜಾತಿಯ ಹಾವುಗಳನ್ನು ಕೂಡ ಕಾಳಿಂಗ ಎಲ್ಲ ಹಾವುಗಳನ್ನು ಕೂಡ ತಿಂತದೆ. ನಾನೀಗ ಹೆಬ್ಬಾವನ್ನು ಹಿಡಿದು ತಿನ್ನುವುದು ನೋಡಿದ್ದೇನೆ, ನಾಗರ ಹಾವನ್ನು ಹಿಡಿದು ತಿನ್ನುವುದು ನೋಡಿದ್ದೇನೆ, ಕೆರೆ ಹಾವು. ಇದು ಮೊದಲ ಬಾರಿಗೆ, ನಂದೀಗ 166ನೇ ಕಾಳಿಂಗ ನಾನು ಹಿಡಿತಿದ್ದೇನೆ. ಇದು ನನಗೆ ಫಸ್ಟ್ ಟೈಮ್ ಈಗ ಕಾಳಿಂಗ ಕಾಳಿಂಗವನ್ನು ತಿನ್ನುವುದು ನಾನು ನೋಡಿದ್ದೆ. ಈಗ ಅಲ್ಲ, ಈಗ ಈ ಕಾಳಿಂಗ ಏನು ನುಗ್ಗುತ್ತೆ, ನುಂಗಿದೆ ದೊಡ್ಡ ಕಾಳಿಂಗ, ಏನು ಸಣ್ಣ ಕಾಳಿಂಗವನ್ನು ನುಂಗಿದೆ, ಅದು ಬದುಕುವಂತ ಸಾಧ್ಯತೆ ಬಹಳಷ್ಟು ಕಮ್ಮಿಯ ಬದುಕಿರ್ಬೋದ, ಹೇಗೆ ಬದುಕಲಿಕ್ಕೆ ಚಾನ್ಸ್ ಇಲ್ಲ ಅದು. ಓಕೆ, ಯಾಕೆಂತ ಹೇಳಿದ್ರೆ ದೊಡ್ಡ ಕಾಳಿಂಗ ವೆನಮ್ ಉಂಟಲ್ಲ, ಅದು ಚಿಕ್ಕದಕ್ಕೆ ಕಚ್ಚಿ ಅದನ್ನು ಕೊಲ್ತದೆ. ಓಕೆ ಓಕೆ, ಹಾ, ನಾವೀಗ ವಿಷ ಅಂತ ಹೇಳ್ತೇವಲ್ಲ, ಹೌದು, ಅದನ್ನು ಚಿಕ್ಕ ಹಾವಿಗೆ ಇಂಜೆಕ್ಟ್ ಮಾಡಿ ಅದು ಚಿಕ್ಕದನ್ನು ಕೊಂದು ಅದು ತಿಂತದೆ, ಅದು ನುಂಗುತ್ತದೆ. ಓಕೆ, ಈಗ ಅದು ಕಾಳಿಂಗ ಅಂದ್ರೆ ಈಗ ವಿಷವನ್ನ ಉಗುಳುತ್ತೆ ಅಂತ ಅಂತ ಹೇಳ್ತಾರೆ, ಹೌದಾ, ಇದು ನಿಜನಾ? ನಮ್ಮ ಭಾರತ ದೇಶದಲ್ಲಿ ಯಾವ ಹಾವುಗಳು ಕೂಡ ವಿಷ ಇರುವ ಹಾವುಗಳು ಯಾವ ಹಾವುಗಳು ಕೂಡ ವಿಷವನ್ನು ಹೊರಗಡೆ ಉಗುಳುವುದಿಲ್ಲ. ಓಕೆ, ಅದು ಹೊರಗಡೆ ದೇಶದ ಹಾವುಗಳು ಮಾತ್ರ. ಓಕೆ ಓಕೆ ಓಕೆ, ನಮ್ಮ ದೇಶದ ಹಾವುಗಳು ಅದು ಬುಸುಗುಟ್ಟುದು ಮಾತ್ರ. ಓಕೆ, ಈಗ ಕಾಳಿಂಗ ಹಾವು ಆಗ್ಲಿ ನಾಗರ ಹಾವು ಆಗ್ಲಿ ಬುಸುಗುಟ್ಟುದು ಮಾತ್ರ, ವಿಷದ ಹಾವುಗಳು ಹೇಳಿದ್ದು. ಈಗ ಹೆಬ್ಬಾವೆಲ್ಲ ಬುಸುಗುಟ್ಟದೆ ಹಾಗೆ ಅಂತ ಹೇಳಿ ವಿಷದ ಹಾವುಗಳು ಮಾತ್ರ. ಅಂದ್ರೆ ಅದು ಈಗ ಕಿತ್ತಾಟ ನಡೆಸಿ ಈಗ ಅದನ್ನು ನುಂಗಿರುವಂತದಲ್ವಾ ಕಾಳಿಂಗ, ದೊಡ್ಡ ಕಾಳಿಂಗ ಫೈಟಿಂಗ್ ನಡೀತದೆ ಆ ಕಡೆ ಈ ಕಡೆ ಫೈಟಿಂಗ್ ನಡೀತದೆ, ಯಾವ್ದು ದೊಡ್ಡದು ಅದು ಚಿಕ್ಕದನ್ನೇ ಹಿಡೀತದೆ. ಈಗ ಅನಿಲ್ ಅವರೇ, ಈಗ ನಾವು ಕೇಳಿದಾಗ ಈಗ ಕಾಳಿಂಗವನ್ನೇ ನುಂಗುದು, ಜೊತೆಗೆ ಈಗ ನಾಗರಹಾವು ನಾಗರಹಾವನ್ನೇ ನುಂಗುದು, ಇಂಥ ಘಟನೆ ಎಲ್ಲ ಅದು ನೀವು ಕೇಳಿದ್ರಿ. ಅಂದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ರಕ್ಷಣೆ ಕೆಲಸ ಮಾಡಿದಿರಿ ನೀವು, ಹಾವುಗಳನ್ನ ರಕ್ಷಣೆ ಮಾಡಿದ್ದೀರಿ, ಬೇರೆ ಹಾವುಗಳು ಕೂಡ ಹೀಗೆ ಆಗುತ್ತಾ ಹೇಗೆ? ಸರ್, ಇದು ಸಹಜನೇ, ತನ್ನ ಕುಟುಂಬದ ಹಾವುಗಳನ್ನು ಕೂಡ ಹಾವು ತಿಂತದೆ ಸರ್. ಅಲ್ಲಿ ಏನು ಸ್ಪರ್ಧೆಗಳು ಏರ್ಪಡುತ್ತಾ, ಅಂದ್ರೆ ನಾನು ಬಲಶಾಲಿ ನೀನು ಬಲಶಾಲಿ ಆ ರೀತಿ ಏನಾದರೂ ಸ್ಪರ್ಧೆಗಳು ಇರುತ್ತಾ ಹಾವುಗಳ ಮಧ್ಯದಲ್ಲಿ? ಅಲ್ಲ, ಈಗ ಒಂದು ಹಾವು ಇನ್ನೊಂದು ಹಾವನ್ನು ಈಗ ಹಿಡೀಲಿಕ್ಕೆ ಹೋಗುವಾಗ ಕಚ್ಚಾಡ್ತದೆ, ಯಾವುದು ಬಲಶಾಲಿ ಯಾವುದು ದೊಡ್ಡದು ಅದಲ್ಲಿ ವಿಜಯ ಸಾಧಿಸ್ತದೆ. ಓಕೆ, ವಿಜಯ ಸಾಧಿಸಿ ಯಾವುದು ಸ್ವಲ್ಪ ಅದನ್ನು ತಿಂತದೆ. ಓಕೆ, ಈಗ ಹಾವನ್ನ ನುಂಗಿದ ಅಲ್ವಾ ಅನಿಲ್ ಅವರೇ, ಇದು ಅಂದ್ರೆ ಕಾಳಿ ದೊಡ್ಡ ಕಾಳಿಂಗ ಈಗ ಸಣ್ಣ ಕಾಳಿಂಗವನ್ನ ನುಂಗಿದೆ, ಈಗ ಚಿಕ್ಕ ಕಾಳಿಂಗವನ್ನ ನುಂಗಿದೆ. ಹೌದು, ಈಗ ಅದು ಈಗ ನುಂಗಿದಂತಹ ದೊಡ್ಡ ಕಾಳಿಂಗ ಇದೆಯಲ್ಲ, ಅದು ಬದುಕ್ತ ಅಥವಾ ಸಾಯುತ್ತ ಹೇಗೆ? ಇಲ್ಲ, ಬದುಕ್ತದೆ. ಹೇಗೆ ಅದು ಜೀರ್ಣ ವ್ಯವಸ್ಥೆ ಎಲ್ಲ ಹೆಂಗಿರುತ್ತೆ ಆ ಹಾವುಗಳಿಗೆ, ಅಂದ್ರೆ ಅದರ ಇದನ್ನೇ ಅದು ನುಂಗುದ್ರಿಂದ ಯಾವ ರೀತಿ ಜೀರ್ಣ ಕ್ರಿಯೆ ಇರುತ್ತೆ ಅದರದ್ದು? ಸರ್, ಈಗ ಎಂತ ಅಂತ ಹೇಳಿದ್ರೆ, ವೆನಮ್ ಅಂತ ಹೇಳಿದ್ರೆ ಅದು ವಿಷ ಅಲ್ಲ ಸರ್. ವಿಷ ಅಂತ ಹೇಳಿದ್ರೆ ಅದು ಯಾರು ಕುಡಿದ್ರು ಯಾರು ಇದು ಮಾಡಿದ್ರು ಸಾಯ್ತದೆ. ಓಕೆ, ಆದ್ರೆ ವೆನಮ್ ಮನುಷ್ಯನ ಹೊಟ್ಟೆಗೆ ವೆನಮ್ ಹೋದ್ರೆ ಸಾಯುವುದಿಲ್ಲ. ಆದ್ರೆ ನಮ್ಗೆ 100% ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಈ ಅಲ್ಸರ್ ಆಪರೇಷನ್ ಇಂತ ಇದ್ದವರಿಗೆಲ್ಲ, ಇಲ್ಲಾರು ಗಾಯಕ್ಕೆ ಎಲ್ಲ ಹಾವಿನ ವಿಷ ಬಿದ್ರೆ ಸಾಯುವಂತ ಚಾನ್ಸಸ್ ಜಾಸ್ತಿ ಉಂಟು. ಮನುಷ್ಯರಿಗೆ ಎಂತ ಆಗುದಿಲ್ಲ ಈ ವೆನಮ್. ಈಗ ವೆನಮ್ ನಾವು ವಿಷ ಅಂತ ಹೇಳಿ ನಾಡ ಭಾಷೆಯಲ್ಲಿ ಹೇಳುದು,
ಅಂದ್ರೆ ವಿಷ ಅಲ್ಲ ಇದು ವೆನಮ್ ಓಕೆ ಹಾಗಿನ ಇದರ ಹಲ್ಲಿನ ಗ್ರಂಥಿ ಇದರಲ್ಲಿ ಇರುದು ಓಕೆ ಅದು ವೆನಮ್ ಓಕೆ ಓಕೆ ಇದು ಹಾವಿಗೆ ಹಾವಿನ ವಿಷ ಬೇಕು ಜೀರ್ಣ ಆಗಬೇಕಾದ್ರೆ ಈಗ ನಮಗೆ ಎಂಜಲ್ ಬೇಕಲ್ಲ ಎಂಜಲ್ ಇಲ್ಲದ್ರೆ ನಮಗೆ ಫುಡ್ ಡೈಜೆಸ್ಟ್ ಆಗುದಿಲ್ಲ ಹೌದು ಹೌದು ಸೇಮ್ ಮೆಥಡ್ ಅಲ್ಲಿ ಹಾವಿಗೆ ಹಾವಿಗೆ ಕೂಡ ಅದರ ವೆನಮ್ ಬೇಕು ಅದು ಇದೇನ್ ಡೈಜೆಸ್ಟ್ ಆಗಿ ಜೀರ್ಣ ಆಗಬೇಕಾದ್ರೆ ಓಕೆ ಈಗ ಇದು ಕಾಳಿಂಗ ಒಂದು ಈಗ ಹಾವುಗಳಿಗೆ ಏನಾದ್ರೂ ಇರುತ್ತೆ ಈಗ ಒಂದು ವೇಳೆ ಕಚ್ಚಿತ್ತು ಅಂತ ಹೇಳಿದೆ ಈಗ ಕಾಳಿಂಗ ಇರ್ಬೋದು ನಾಗರ ಹಾವು ಇರ್ಬೋದು ಈಗ ಇಂತಿಷ್ಟೇ ಟೈಮ್ ಅನ್ನೋದು ಇರುತ್ತೆ ಆ ವಿಷಯ ಇರುತ್ತೆ ಅಲ್ವಾ ಆ ಟೈಮ್ ಅಂತ ಇರುತ್ತೆ ಈಗ ಮನುಷ್ಯರಿಗೆ ಕಚ್ಚಿದಂತ ಸಂದರ್ಭದಲ್ಲಿ ಯಾವ ರೀತಿ ಅವರು ಸೇವ್ ಆಗ್ಬೋದು ಪ್ರಾಣವನ್ನು ಉಳಿಸಿಕೊಳ್ಬಹುದು ಸರ್ ಕಾಳಿಂಗ ಕಚ್ಚಿ ಇಷ್ಟವರೆಗೂ ಭಾರತದಲ್ಲಿ ಉಳ್ಕೊಂಡ ವಿಷಯ ನನಗೆ ಗೊತ್ತಿಲ್ಲ ಓಕೆ ಇಷ್ಟವರೆಗೂ ನನಗೆ ಇಷ್ಟವರೆಗೂ ಗೊತ್ತಿಲ್ಲ ಆದ್ರೆ ಸತ್ತವರು ಕೂಡ ಒಂದು ಎರಡರಿಂದ ಮೂರು ಮಂದಿ ಮಾತ್ರ ನಮ್ಗೆ ಈಗ ಪ್ರೂವ್ ಆಗಿದ್ದು ಗೊತ್ತಾಗಿದ್ದೀಗ ಅದರಲ್ಲಿ ಚಿಕ್ಕಮಂಗಳೂರಿನ ವಿಶ್ವನಾಥ್ ಭಟ್ ಅಂತ ಹೇಳಿ ಒಬ್ರು ಕೇರಳದಲ್ಲಿ ಸ್ನೇಕ್ ರೆಸ್ಕ್ಯೂ ಈ ಹಾವಿನ ಎಂತ ಹೇಳ್ತಾರೆ ಝೂ ಅಲ್ಲಿರುವ ನಮ್ಮ ಈಗ ಪಿಲಿಕುಳದಾಗೇನೆ ಹಾಗೇನೆ ಅಲ್ಲಿ ಒಬ್ಬರು ವ್ಯಕ್ತಿ ಕೂಡ ಹಾಗೇನೆ ತೀರಿದ್ದಾರೆ ಅದು ಬಿಟ್ರೆ ನಮಗೆ ಇಷ್ಟವರೆಗೂ ಎಲ್ಲಿ ಸತ್ತದ್ದು ಅಂತ ತೀರಿದಂತ ವಿಷಯ ನಮ್ಗೆ ಗೊತ್ತಿಲ್ಲ ಭಾರತದಲ್ಲಿ ಆದ್ರೆ ಈ ಸರ್ ಕಾಳಿಂಗನಿಗೆ ಕಾಳಿಂಗ ಹಾವಿಗೆ ಮದ್ದಿಲ್ಲ ನಮ್ಮ ಭಾರತದಲ್ಲಿ ಓಕೆ ಅಂದ್ರೆ ಈಗ ಇಷ್ಟು ಕೂಡ ಅಂದ್ರೆ ಕಾಳಿಂಗ ಸರ್ಪ ಡೇಂಜರಸ್ ಅನ್ನೋದು ಗೊತ್ತಿದ್ದು ಕೂಡ ಮದ್ದಿನ ವ್ಯವಸ್ಥೆಗಳು ಯಾಕೆ ಆಗಿಲ್ಲ ಸರ್ ಎಂತಂತ ಹೇಳಿದ್ರೆ ಹಾವು ಕಚ್ಚುದು ಬಹಳ ಕಡಿಮೆ ಸರ್ ಅದು ಬಹಳ ಒಂದು ಎಂತಂತ ಹೇಳ್ತಾರೆ ನಮ್ಮ ಈಗ ಹೊರಗ ತಜ್ಞರೆಲ್ಲ ಹೇಳುವ ಹಾಗೆ ನಾಚಿಕೆ ಸ್ವಭಾವದ ಹಾವು ಅಂತ ಹೇಳ್ತಾರೆ ಯಾವ್ದು ಕಾಳಿಂಗ ಸರ್ಪ ಕಾಳಿಂಗ ಸ್ವಲ್ಪ ನಾಚಿಕೆ ಸ್ವಭಾವ ಅಂತ ಹೇಳ್ತಾರೆ ನನಗೆ ಇಷ್ಟರವರೆಗೂ ನಾಚಿಕೆ ಸ್ವಭಾವ ಅಂತ ಹೇಳಿ ಗೊತ್ತಾಗ್ಲಿಲ್ಲ ಹೇಗಂತ ಹೇಳಿದ್ರೆ ಅದೊಂದು ನನ್ನ ಇದ್ರ ಲೆಕ್ಕಾಚಾರದಲ್ಲಿ ಒಂದು ಡಿಸ್ಟೆನ್ಸ್ ಒಂದು ಉದ್ದ ಇರ್ತದಲ್ಲ ಚಿಕ್ಕ ಹಾವು ವೇಗತೆ ಜಾಸ್ತಿ ಇರ್ತದೆ ಒಂದು ಮೂರಿಂದ ನಾಲ್ಕು ವರ್ಷದ ಹಾವು ವೇಗ ಸ್ನೇಕ್ ಬೈಟ್ ಈ ಕಚ್ಚಲಿಕ್ಕೆ ಬರುವ ವೇಗ ಸ್ವಲ್ಪ ಜಾಸ್ತಿ ಇರ್ತದೆ ದೊಡ್ಡ ಹಾವು ಸ್ವಲ್ಪ ಕಚ್ಚಲಿಕ್ಕೆ ಬರುವುದು ಸ್ವಲ್ಪ ಲೇಟ್ ಆಗ್ತದೆ ಅದು ಹೇಗೆಂತ ಹೇಳಿದ್ರೆ ನಮ್ಗೆ ಈಗ ನಾಗರ ಹಾವು ಹಿಡಿದ ಹಾಗೆ ಅಲ್ಲ ಕಟ್ಟ ಹಾವು ಈಗ ಮಂಡಲ ಹಾವು ಅಂತ ಹೇಳ್ತೇವಲ್ಲ ಈ ಹಾವುಗಳನ್ನು ಹಿಡಿದ ಹಾಗೆ ಅಲ್ಲ ಕಾಳಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ಉದ್ದ ಜಾಸ್ತಿ ಇದ್ದ ಕಾರಣ ಹಾಗೆ ಮತ್ತೆ ಶಾಂತ ಸ್ವಭಾವದ ಹಾವು ಕಾಳಿಂಗ್ ಆದ್ರೆ ಕೆಲವೊಬ್ರಿಗೆ ಕಚ್ಚಿತ್ತಲ್ಲ ಯಾವ ಕಾರಣ ಕಚ್ಚಿತ್ತೆ ಅನಿಲ್ ಅವರೇ ಸರ್ ಎಂತಂತ ಹೇಳಿದ್ರೆ ಹಾವು ಹಾವಿನಷ್ಟಕ್ಕೆ ಬಿಟ್ರೆ ಯಾರಿಗೂ ಸರ್ ಹಾವು ಕಚ್ಚುದಿಲ್ಲ ಅದು ಅದರಷ್ಟಕ್ಕೆ ಇರ್ತದೆ ನಾವು ಎಂತಂತ ಹೇಳ್ತೇವೆ ನಾವು ಅದನ್ನ ಹಿಡೀಲಿಕ್ಕೆ ಹೋದಾಗ ಇಲ್ಲ ನಾವು ಅದು ಇದ್ದ ಹತ್ರ ಹೋದಾಗ ಅದು ನಮಗೆ ಕಚ್ಚುತ್ತೆ ಅಂದ್ರೆ ನಮ್ಗೆ ಅವುಗಳಿಗೆ ಏನಾದ್ರೂ ನಮ್ಮಿಂದ ಅನ್ಯಾಯ ಆದ್ರೆ ನೋವಾದ್ರೆ ಕಚ್ಚುವಂತ ಸಾಧ್ಯತೆಗಳು 100% ಸರ್ ಹಾಗೇನೆ ಆಗ ಮಾತ್ರ ಕಚ್ಚುದು ಇಲ್ಲದ್ರೆ ಕಚ್ಚುದೇ ಇಲ್ಲ ಅದು ಕೂಡ ಹಾವು ಬುಸುಗುಟ್ಟುತ್ತದೆ ಬುಸುಗುಟ್ಟು ಮೀನ್ಸ್ ಹೇಳ್ತದೆ ನಾನು ಇದ್ದೇನೆ ಹತ್ರ ಬರಬೇಡಿ ಅಂತ ಹೇಳ್ತದೆ ಅದು ಆದ್ರೆ ನಾವು ಹೊರಗ ರಕ್ಷಕರೀಗ ನೋಡ್ಬೋದು ಈಗ ನಾಗರಾವು ಕಚ್ಚಿ ಒಂದು ಆರು ತಿಂಗಳಲ್ಲಿ ಇಷ್ಟು ಮಂದಿ ಮರಣ ಹೊಂದಿದ್ದಾರೆ ಒಂದು ವರ್ಷದಲ್ಲಿ ಇಷ್ಟು ಮಂದಿ ಮರಣ ಹೊಂದಿದ್ದಾರೆ ಅಂತ ಹೇಳಿ ಅದು ಹಿಡೀಲಿಕ್ಕೆ ಹೋದವರು ಕಚ್ಚಿದ್ದು ಅಂದ್ರೆ ಅದು ಸುರಕ್ಷತಾ ಕ್ರಮವನ್ನ ಪಾಲನೆ ಮಾಡಿದ್ರೆ ಮಾಡದೇ ಇದ್ರೆ ಈ ರೀತಿ ಸಾವನ್ನಪ್ಪುವಂತ ಪ್ರಕರಣಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಾ ಹಾಗಾದ್ರೆ ಒಂದು ಆಗಿ ಸರ್ ಮತ್ತೆ ಎಂತ ಹೇಳಿದ್ರೆ ನಾನು ಈಗ ಇಷ್ಟು ಹಾವುಗಳನ್ನ ಹಿಡಿದಿದ್ದೇನೆ ಅಷ್ಟು ಹಾವುಗಳು ಕೇರ್ಲೆಸ್ ಅಂತ ಹೇಳ್ತಾರಲ್ಲ ಹೌದು ಹೌದು ಸ್ವಲ್ಪ ಕೇರ್ಲೆಸ್ ಆಗಿ ಈಗ ಮತ್ತೆ ಹಿಂದೆಯಿಂದ ಕರೆಯುದು ಯಾರಾದ್ರೂ ಆ ಕಡೆ ಹಿಂದೆಯಿಂದ ಯಾರಾದ್ರೂ ಕರೆಯುದು ಈಗ ನಮ್ಮ ಹೆಸರನ್ನು ಕರೆಯುದು ಆ ಕಡೆಯಿಂದ ಇಲ್ಲದ್ರೆ ಈ ಕಡೆಯಿಂದ ಯಾರಾದ್ರೂ ಕರೆಯುದು ಇಲ್ಲದ್ರೆ ನಮಗೆ ಬೈಯುವಂತದ್ದು ಎಂತ ಮರ ಅಷ್ಟು ಲೇಟ್ ಆಯ್ತಲ್ಲ ಆವಾಗ ಹೌದೌದೌದು ಆವಾಗ ನಾವೆಂತ ಹೇಳಿ ಯಾರು ನಾವು ಕಷ್ಟಪಟ್ಟು ಅದನ್ನು ಸ್ಮೂತ್ ಆಗಿ ಹಿಡಿಯುವಾಗ ಯಾರಾದ್ರೂ ಹಿಂದೆಯಿಂದ ಬೈಯುದ ಎಂತಾದ್ರೂ ಇದು ಮಾಡಿದ್ರೆ ನಾವು ಆ ಕಡೆ ತಿರುಗುವ ಟೈಮಲ್ಲಿ ಅಂತ ಕಚ್ಚುವಂತ ಚಾನ್ಸಸ್ ಜಾಸ್ತಿ ಇದೆ ಸರ್ ಓಕೆ ಈಗ ಹಾಗೆ ಕೂಡ ಬರ ಓಕೆ ಜೊತೆಗೆ ಈಗ ನೀವು ಕಾರ್ಯಾಚರಣೆ ಮಾಡಿದ್ರಲ್ವ ಈಗ ಅವನ ರಕ್ಷಣೆ ಮಾಡಿ ಚಾರ್ಮಾಡಿ ಕಾಡಿಗೆ ಬಿಡುವಂತ ಕೆಲಸವನ್ನ ಮಾಡಿದ್ರಿ ಎಷ್ಟು ಕಷ್ಟ ಆಯ್ತು ಯಾವ ರೀತಿಯ ಸವಾಲು ಇತ್ತು ನಿಮ್ಗೆ ಆ ಸಂದರ್ಭ ಸರ್ ಎಂತಂತ ಹೇಳಿದ್ರೆ ನಾನೀಗ ಸ್ನೇಕ್ ಜಾಯ್ ನಮ್ಮ ಬೆಳ್ತಂಗಡಿ ತಾಲೂಕಿನ ಉರಗ ರಕ್ಷಕರು ಆದಂತ ಸ್ನೇಕ್ ಜಾಯ್ ಅವರಿಗೆ ಕಾಲ್ ಮಾಡಿ ಕೇಳಿದ್ದೇನೆ ನಾನು ಜೋಯಣ್ಣ ಈಗ ಎರಡು ಕಾಳಿಂಗ ಒಂದು ಕಾಳಿಂಗ ಇನ್ನೊಂದು ಕಾಳಿಂಗ ತಿಂತ ಉಂಟು ಎಂತ ಮಾಡ್ಬೇಕು ನಾನು ಬಿಡಿಸ್ಬೇಕಾ ಅದರಷ್ಟಕ್ಕೆ ಬಿಡ್ಬೇಕಾ ಅಂತ ಹೇಳಿದ್ರು ಅದಕ್ಕೆ ಹೇಳಿದ್ರು ಅನಿಲ್ ಬಿಡಿಸಿದ್ರೆ ಇನ್ನೊಂದು ಚಿಕ್ಕ ಕಾಳಿಂಗ ಸತ್ತು ಹೋಗ್ತದೆ ನಮ್ಗೆ ಅಂತ ಹೇಳಿದ್ರೆ ಒಂದು ಸಾಯುದು ಅಂತ ಹೇಳಿದ್ರೆ ಸ್ವಲ್ಪ ಬೇಸರದ ಸಂಗತಿ ಖಂಡಿತ ಹೌದು ಅದಕ್ಕೆ ನಾನು ತಕ್ಷಣ ನಾನು ಅದು ಇಬ್ಬರಿಗೆ ಕಾಲ್ ಮಾಡಿದ್ದೇನೆ ಅದೊಂದು ಕೇರಳದ ವಾವಸ್ ಋಷಿ ಕೂಡ ನಾನು ಕಾಲ್ ಮಾಡಿದ್ದೇನೆ ಅವರಿಗೆ ಕಾಲ್ ರಿಸೀವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಸ್ನೇಕ್ ಜಾಯ್ ಅವರಿಗೆ ಕಾಲ್ ಮಾಡಿದಾಗ ಹೇಳಿದ್ರು ಅವು ತಿನ್ನಾಡ ಮಾರಯ ತಿನ್ಲಿ ತೊಂದ್ರೆ ಇಲ್ಲ ಅಂತ ಹೇಳಿದ್ರು ತಿನ್ಲಿ ಇಲ್ಲಾದ್ರೆ ಎಂತೂ ಸಾಯ್ತದಲ್ಲ ಆದ್ರೆ ಇದು ತಿಂದ್ರೆ ಇದ್ರ ಹೊಟ್ಟೆಪಾಡಿಗೆ ಆಯ್ತಲ್ಲ ಹಾಗೆ ಹಾಗೆ ಅದು ಬೇಟೆ ಆಡಿ ಬಂದಿದೆ ಅದು ತಿನ್ಲಿ ಅಂತ ಹೇಳಿ ಸರ್ ತಾವುಗಳು ಈ ಕಾರ್ಯದಲ್ಲಿ ಎಷ್ಟು ಪಳಗಿದ್ರು ಕೂಡ ಇನ್ನೊಬ್ರ ಸಲಹೆಯನ್ನು ಪಡ್ಕೊಳ್ತೀರಿ ಹಾಗಾದ್ರೆ ಅಲ್ಲಲ್ಲ ಸರ್ ಅದು ಯಾವಾಗ್ಲೂ ಬೇಕು ಯಾಕೆಂತ ಹೇಳಿದ್ರೆ ನಾನು ಗುರುವಿಲ್ಲದ ಯೂಟ್ಯೂಬ್ ನಮ್ಮ ಮೊಬೈಲ್ ನ ಯೂಟ್ಯೂಬ್ ವಿಡಿಯೋ ನೋಡಿ ಕಲ್ತದ್ ನಾನು
ಓಕೆ ಓಕೆ ಅಂದ್ರೆ ಪ್ರತಿ ಸಂದರ್ಭ ಇಂತ ಕಾರ್ಯಾಚರಣೆ ಬಂದ್ರೆ ಸವಾಲುಗಳು ಬಂದ್ರೆ ನೀವು ಮಾಹಿತಿಗಳನ್ನು ಪಡ್ಕೊಂಡೇ ಈ ಕಾರ್ಯಾಚರಣೆಯನ್ನು ಮಾಡ್ತೀರಿ ಅಂತ ಆಯ್ತು ಹಾಗಾದ್ರೆ ಖಂಡಿತ ಸರ್ ನಾನೀಗ ಅಂತ ಹೇಳಿದ್ರೆ ಒಂದು 15 ದಿವಸ ಮುಂಚಿತವಾಗಿ ನನಗೆ ಒಂದು ಇಟಾಚಿಯಿಂದ ಒಂದು ಮಣ್ಣು ತೆಗಿತಿರುವ ಒಂದು ಕಾಳಿಂಗ ಸಿಕ್ಕಿತ್ತು ಅದು ಕೂಡ ನಾನು ಜಾಯಣ್ಣನಿಗೆ ಫೋನ್ ಮಾಡಿ ಅವರಿಗೆ ಫೋಟೋ ಕಳಿಸಿ ಅರಣ್ಯ ಇಲಾಖೆಗೆ ತಿಳಿಸಿ ಮತ್ತೆ ನಾನು ಅದನ್ನು ಪ್ರಥಮ ಚಿಕಿತ್ಸೆ ಮಾಡಿದ್ದು ಕೂಡ ಯಾಕೆ ಅಂತ ಹೇಳಿದ್ರೆ ನಮಗೆ ಕೂಡ ನಾವು ಎಷ್ಟು ಹಾವು ಹಿಡಿದಿದ್ದೇವೆ ಅಂತ ಹೇಳಿ ನಮಗೆ ಅದನ್ನು ಹಿಡಿಯುವುದು ಮಾತ್ರ ಅಲ್ಲ ಪ್ರಥಮ ಚಿಕಿತ್ಸೆ ಕೂಡ ಮಾಡುವಂತ ಅನುಮತಿ ನನಗಿಲ್ಲ ಈಗ ಯಾಕೆ ಅಂತ ಹೇಳಿದ್ರೆ ಅದು ನಾನು ಓಪನ್ ಆಗಿ ಹೇಳ್ಬೇಕು ಯಾಕೆ ಅಂತ ಹೇಳಿದ್ರೆ ಆದ್ರೂ ನಾವು ಸಣ್ಣ ಪುಟ್ಟ ಗಾಯಗಳಲ್ಲಿದ್ರೆ ನಾವು ಮಾಡ್ತೇವೆ ಬಿಡಬಹುದು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಮಾಡ್ತೇವೆ ಇಂಥದನ್ನು ಮತ್ತೆ ಆ ಹಾವನ್ನು ನಾವು ಇಲ್ಲಿಗೆ ನಮ್ಮ ಪಿಲಿಕೊಳ ಇದೆ ಅಲ್ಲ ಮಾರನೇ ದಿನ ಅರಣ್ಯ ಇಲಾಖೆಯ ಗಾಡಿಯಲ್ಲಿ ನಾವು ಪಿಲಿಕೊಳಕ್ಕೆ ಕಳಿಸಿದ್ದೇವೆ ತಾವು ತುಂಬಾ ಕಾರ್ಯಾಚರಣೆಯನ್ನು ಮಾಡಿದ್ದೀರಿ ಅಂತ ಗೊತ್ತಾಯ್ತು ನೀವು ಅವಾಗಲೇ ಹೇಳ್ತಾ ಇದ್ರಿ ತುಂಬಾ ಒಂದು 100ಕ್ಕೂ ಮಿಕ್ಕಿ ಕಾರ್ಯಾಚರಣೆಯನ್ನು ಮಾಡಿದ್ರಿ ಹಾವನ್ನು ರಕ್ಷಣೆ ಮಾಡಿದ್ರಿ ಅಲ್ವಾ ಈಗ ಒಂದು ಪರ್ಮಿಟ್ ಸಿಗ್ಬೇಕು ಪರ್ಮಿಷನ್ ಸಿಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಗುತ್ತೆ ಸರ್ ಅದು ನಮಗೆ ನಮ್ಮ ಎಂತಂತ ಹೇಳಿದ್ರೆ ಆಧಾರ್ ಮತ್ತೆ ಹಾವುಗಳಿದ್ದ ಫೋಟೋಸ್ ನಮ್ಮ ನಾವೆಂತಂತ ಹೇಳಿದ್ರೆ ಡೈರಿ ಬರೆದಿರ್ತೇವೆ ಇಂಥದನ್ನೆಲ್ಲ ಸ್ವಲ್ಪ ಇದು ನಾವು ಕಲೆಕ್ಷನ್ ಮಾಡಿ ರೇಂಜರ್ ಆಫೀಸಿಗೆ ಕೊಟ್ರೆ ಅಲ್ಲಿ ನಮ್ಮ ಫಾರೆಸ್ಟ್ ಅವರಿಗೆ ಕೊಟ್ರೆ ಅವ್ರು ರೇಂಜರ್ ಆಫೀಸಿಗೆ ಕಳಿಸಿ ಅಲ್ಲಿಂದ ನಮ್ಮನ್ನು ಫೋನ್ ಮಾಡಿ ಕರೆಸ್ತಾರೆ ಇಂಥ ದಿನ ಬನ್ನಿ ನಿಮ್ಗೆ ಮೀಟಿಂಗ್ ಉಂಟು ಇಂತ ಇದೆಲ್ಲ ಸಿಗ್ತದೆ ಅಂತ ಹೇಳಿ ಅದಕ್ಕೆ ನಾವು ಹೋದ್ರೆ ಅವ್ರು ನಮಗೆ ಅದು ಸಿಗ್ತದೆ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಸರ್ ಸರ್ಟಿಫಿಕೇಟ್ ಸಿಗ್ತದೆ ಸರ್ ಲೈಸೆನ್ಸ್ ಅಲ್ಲ ಸರ್ಟಿಫಿಕೇಟ್ ಅದು ಓಕೆ ಅಂದ್ರೆ ಎಲ್ಲರಿಗೂ ಕೂಡ ಅವಕಾಶ ಸಿಗಲ್ಲ ಕೆಲವೊಬ್ಬರಿಗೆ ಸಿಗುತ್ತೆ ಅಂತ ಹೇಳಿ ಅಲ್ವಾ ತುಂಬಾ ಕಷ್ಟ ಇದೆ ಪರ್ಮಿಷನ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸರ್ ಅದು ಎಂತ ಹೇಳಿದ್ರೆ ನಮ್ ಈಗ ನನ್ನ ಹತ್ರ ಹೇಳಿದ್ದಾರೆ ಒಂದೆರಡು ಬಾರಿ ಹೇಳಿದ್ದಾರೆ ಅನಿಲ್ ಮಾಡಿ ಅಂತ ಹೇಳಿ ನಾನು ಒಂದು ಬಾರಿ ಕೊಟ್ಟಿದ್ದೇನೆ ಆದ್ರೆ ನನಗೆ ಬರಲಿಲ್ಲ ಎರಡನೇ ಬಾರಿ ಹಾಕಿ ಅಂತ ಹೇಳಿದ್ದಾರೆ ನಾನು ಈಗ ಎರಡನೇ ಬಾರಿ ಟ್ರೈ ಮಾಡ್ತಿದ್ದೇನೆ ಸರ್ ಓಕೆ ಖಂಡಿತ ಇವರೇ ಒಳ್ಳೆ ಕೆಲಸವನ್ನ ಮಾಡಿದ್ರು ಜೊತೆಗೆ ಅಲ್ಲಿ ಆಸುಪಾಸಿನಲ್ಲಿ ಮನೆಯ ಮಕ್ಕಳು ಕೂಡ ಓಡಾಡುವಂತ ಜಾಗ ಅದು ಎಲ್ಲಾದರೂ ಅನಾಹುತ ಆಗಿ ಜೀವ ಹಾನಿ ಆದ್ರೆ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗ್ಲು ನಮ್ಮ ಯು ಪ್ಲಸ್ ವಾಹಿನಿ ನಿಮ್ಮ ಕಾರ್ಯಾಚರಣೆ ಏನಿದೆ ಅದಕ್ಕೆ ಅಭಿನಂದನೆ ಸಲ್ಲಿಸುತ್ತೆ ಅನಿಲ್ ಅವರೇ ಓಕೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಓಕೆ ಧನ್ಯವಾದಗಳು ಎಸ್ ಈಗ ಸ್ವತಃ ಅನಿಲ್ ಅವರೇ ಮಾತನಾಡಿದ್ರು ಉರಗ ರಕ್ಷಕ ಅನಿಲ್ ಅವರು ಜೊತೆಗೆ ಎಷ್ಟೇ ಪಳಗಿದ್ರು ಕೂಡ ಅಲ್ಲಿ ಕೆಲವೊಂದು ಸಲಹೆಗಳು ನಮ್ಗಿಂತ ಒಬ್ರು ಪಳಗಿದವರು ಇರ್ತಾರೆ ಅವ್ರ ಹತ್ರ ಕೇಳಬೇಕಾಗುತ್ತೆ ಇದೇ ಧರ್ಮವನ್ನು ಅನಿಲ್ ಅವರು ಇಲ್ಲಿ ಪಾಲನೆ ಮಾಡಿರುವಂಥದ್ದು 100ಕ್ಕೂ ಮಿಕ್ಕಿ ಅವರ ಕಾರ್ಯಾಚರಣೆ ನಡೆಸಿದ್ರು ಕೂಡ ಈಗ ಕಾಳಿಂಗದ ಏನಿತ್ತು ಎರಡು ಸರ್ಪಗಳ ಕಿತ್ತಾಟ ಏನಾಯಿತು ಅದನ್ನು ರಕ್ಷಣೆ ಮಾಡಬೇಕನ್ನುವಂಥದ್ದನ್ನು ಕೂಡ ಅವರು ಬೆಳ್ತಂಗಡಿ ಒಬ್ಬ ಉರಗ ತಜ್ಞರಿಗೆ ಕಾಲ್ ಮಾಡಿ ಕೇಳ್ತಾರೆ ಆ ಸಂದರ್ಭ ಅವರ ಸಲಹೆಗಳನ್ನು ಪಡ್ಕೊಂಡು ಈಗ ಕಾರ್ಯಾಚರಣೆಯನ್ನು ಮಾಡಿ ಕಾಳಿಂಗ ಸರ್ಪ ಏನಿದೆ ದೊಡ್ಡ ಕಾಳಿಂಗ ಸರ್ಪವನ್ನು ರಕ್ಷಣೆ ಮಾಡಿ ಚಾರ್ಮಾಡಿಯ ಕಾಡಿಗೆ ಈಗ ಬಿಟ್ಟು ಬಿಡ್ತಾರೆ ಉರಗ ತಜ್ಞ ಅನಿಲ್ ಅವರು ಯಾಕಂತ ಹೇಳಿದರೆ ಈಗ ಹಫೀಸ್ ಏನಿದ್ದಾರೆ ಹಫೀಸ್ ಅವರ ಮನೆಯಲ್ಲಿ ಈಗ ತುಂಬ ಮನೆಯ ಸದಸ್ಯರಿರ್ತಾರೆ ಎಲ್ಲಾದರೂ ಅಪ್ಪಿ ತಪ್ಪಿ ಒಂದು ವೇಳೆ ತುಳಿದ್ರೆ ವಿಷಕ್ಕೆ ಆ ಸ್ಪೆಷಲಿ ಇಲ್ಲಿ ಗಮನಿಸಬೇಕು ಏನಿದೆ ಕಾಳಿಂಗ ಸರ್ಪ ಏನಿದೆ ಅದಕ್ಕೆ ಮದ್ದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಉಲ್ಲೇಖ ಮಾಡಿದ್ರು ಇಲ್ಲಿ ಇಷ್ಟು ಮಾತುಗಳಲ್ಲಿ ಅವರ ವೃತ್ತಿಯನ್ನು ನಾವು ಯಾವಾಗ ಆರಂಭ ಮಾಡಿದ್ವಿ ಸವಾಲು ಹೇಗಿರುತ್ತೆ ಅನ್ನೋದನ್ನು ನಾವು ಕೇಳಿದ್ವಿ ಜೊತೆಗೆ ಇಲ್ಲಿ ಪ್ರಮುಖ ಅಂಶವನ್ನು ಗಮನಿಸಲೇಬೇಕು ಏನು ಅಂತ ಹೇಳಿದರೆ ಕಾಳಿಂಗ ಸರ್ಪ ಒಂದು ವೇಳೆ ಕಚ್ಚಿದ್ರೆ ಅದಕ್ಕೆ ಮದ್ದೇ ಇಲ್ಲ ಅನ್ನುವಂಥದ್ದು ಜೊತೆಗೆ ನಮ್ಮ ದೇಶದಲ್ಲಿ ಬಹಳ ಅಪರೂಪದ ಪ್ರಕರಣಗಳು ದಾಖಲಾಗಿರುವಂಥದ್ದು ಈ ಕಾಳಿಂಗ ಸರ್ಪದಿಂದ ಸತ್ರಿಯೊಬ್ಬರ ಸಂಖ್ಯೆ ಹಾಗಾಗಿ ಈಗ ಚಾರ್ಮಾಡಿಯಲ್ಲಿ ಅತಿ ದೊಡ್ಡ ಕಾಳಿಂಗ ಸರ್ಪವನ್ನು ಪತ್ತೆ ಮಾಡಲಾಗಿದೆ ಹಾಗಾಗಿ ಈಗ ಹಫೀಸ್ ಅವರ ಮನೆಯಲ್ಲಿ ಏನು ಪತ್ತೆಯಾಗಿರುವಂಥದ್ದು ಏನು ಕಾಳಿಂಗ ಸರ್ಪದಿಂದ ರಕ್ಷಣೆ ಮಾಡಲಾಗಿದೆ ಆದರೆ ಈಗ ಕಾಳಿಂಗ ಸರ್ಪದ ಬಗ್ಗೆ ಯಾವ ರೀತಿ ಜಾಗೃತಿಯಿಂದ ವಹಿಸ್ಕೊಳ್ಬೇಕು ಹೇಗಿರುತ್ತೆ ಜೊತೆಗೆ ಈಗ ಸಾಮಾನ್ಯವಾಗಿ ಹೇಳ್ತೇವೆ ವಿಷವನ್ನು ಉಗುಳ್ತವೆ ಅಂತೇಳಿ ಕಾಳಿಂಗ ಸರ್ಪಗಳು ಯಾವುದೇ ಹಾವುಗಳು ಕೂಡ ವಿಷವನ್ನು ಉಗುಳುವುದಿಲ್ಲ ಅಂತೇಳಿ ಉಲ್ಲೇಖ ಮಾಡಿದರು ಇಲ್ಲಿ ಅನಿಲ್ ಅವರು ಜೊತೆಗೆ ಯಾವ ರೀತಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು ಯಾವ ರೀತಿಯ ಸವಾಲುಗಳು ಎದುರಾಯಿತು ಎಲ್ಲವನ್ನು ಕೂಡ ನಮ್ಮ ಯು ಪ್ಲಸ್ ವಾಹಿನಿ ಜೊತೆಗೆ ಹಂಚಿಕೊಂಡರು ಹಾಗಾಗಿ ಕಾಳಿಂಗ ಸರ್ಪದ ಒಂದು ಕಾರ್ಯಾಚರಣೆ ಬಹಳ ಕಷ್ಟಕರವಾದದ್ದು ಅನ್ನೋದು ಅನಿಲ್ ಅವರ ಮಾತಿನಿಂದ ಗೊತ್ತಾಯಿತು ಸೊ ಹಾಗಾಗಿ ಕಾಳಿಂಗ ಸರ್ಪದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿದೆ ಈಗ ಈ ಎರಡು ಹಾವುಗಳ ಮಧ್ಯೆ ನಡೆದಿರುವಂಥ ಗಲಾಟೆ ಅಂದರೆ ಕಿತ್ತಾಟಗಳು ಆದರೆ ಕಾಳಿಂಗ ಸರ್ಪ ಅಷ್ಟೇ ವಿಷಕಾರಿಯೂ ಕೂಡ ಹೌದು ಹಾಗಾಗಿ ಸ್ವಲ್ಪ ಜಾಗೃತಿನ ವಹಿಸ್ಕೊಂಡ್ರೆ ತಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೋದು ಹಾಗಾಗಿ ಕಾಳಿಂಗ ಸರ್ಪದ ಬಗ್ಗೆ ಜಾಗರೂಕರಾಗಿರಿ ಜೊತೆಗೆ ಹಾವುಗಳು ಎಲ್ಲೇ ಕಂಡು ಬಂದರೂ ಕೂಡ ತಕ್ಷಣಕ್ಕೆ ಉರಗ ತಜ್ಞರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಆಗ ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರಾಣವನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ
ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚ್ಚಿದೆ. 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.